ಅಷ್ಟು ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಕ್ಷೇತ್ರ. ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರತಿನಿಧಿಸುವ ಕ್ಷೇತ್ರ, ಪ್ರಭಾವಿ ಸಚಿವರು, ಮುಂದೆ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಪಣ ತೊಟ್ಟಿ ನಿಂತವರು, ಆಕಾಂಕ್ಷೆ ಉಳ್ಳವರು, ಎಲ್ಲರ ಆಕಾಂಕ್ಷೆಗಳು ಇದ್ರಲ್ಲೇನು ಮಹತ್ವಾಕಾಂಕ್ಷೆ ನನಗೂ ಕೊಟ್ಟರು ನಾನು ಸಿಎಂ ಆಯ್ತೀನಿ ಅಂತಪ್ಪ. ಸೊ ಬಟ್ ಅವರು ಎಂ ಎಲ್ ಎ ಮಿನಿಸ್ಟರ್ ಆಗಿರೋ ಬೇಡ ಅನ್ನಕ್ಕಾಗತ್ತೆ. ಸೊ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ ಇಂದ ನವೀನ್ ಶ್ಯಾಮ್ ಅಥವಾ ಎಲ್ಲೊಳ್ಳಿ ರಮೇಶ್ ಅಥವಾ ಕೊತ್ತೂರು ಮಂಜುನಾಥ್, ಅಲ್ಲಿ ಕೋರ್ಟ್ ಅಲ್ಲಿ ಕೇಸ್ ರಿಜೆಕ್ಟ್ ಆದ್ರೆ ಮೂರು ಭಾಗಲಲ್ಲಿ ನಿಲ್ಲಕ್ಕಾಗದಿದ್ದರೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಕೋತೂರು ಮಂಜುನಾಥ್ ತಡೆ. ಜೆ ಡಿ ಎಸ್ ಇಂದ ಕೆ ಪಿ ಪಚೌಡ ಅನೌನ್ಸ್ ಮಾಡಿದ್ದಾರೆ. ಈ ಕ್ಷಣಕ್ಕೆ ಕೊತ್ತೂರು ಮಂಜುನಾಥ್ ಒಬ್ಬ ಇನ್ನು ಕೇಸ್ ಅಲ್ಲಿರೋ ಕಾರಣ, ಗೊಂದಲವಿರುವ ಕಾರಣ, ನಾನು ನ್ಯೂಸ್ ಮಾಡಿದ್ವಲ್ಲ ಕೊತ್ತೂರು ಮಂಜುನಾಥ್ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್, ಆಗ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಇದೆ ಹೆವಿ ವೈಟ್ ತಂದು ಹಾಕ್ಬೇಕು ಅಲ್ಲಿ, ಸುಧಾಕರ್ ಅವ್ರನ್ನ ಇನ್ನು ಯಾರ ಕೈಲಿ ಸೋಲ್ಸಕ್ ಆಗಲ್ಲ ಅಂತ. ಬಟ್ ಅಲ್ಲಿ ವಿನಯ್ ಶ್ಯಾಮ್ ಅಲ್ಲಿ ಏನು ಅಂತಂದ್ರೆ ತನ್ನದೇ ಆದಂತ ಪ್ರಭಾವ, ಜಾತಿ ಬಲ ನಿಮ್ಮಲ್ಲಿ ಜಾತಿ ಗೀತೆ ಎಲ್ಲ ಕೌಂಟ್ ಆಗಲ್ಲ, ಸಮ್ ಟೈಮ್ ಜಾತಿ ನೋಡ್ಕೊಂಡೆ ಓಟ್ ಹಾಕ್ತಾರೆ ಅನ್ನೋದೆಲ್ಲ ಸುಳ್ಳು ಬೇರೆ ಇದೆ. ಬಟ್ ವಿನಯ್ ಶ್ಯಾಮ್ ಕೂಡ ಅಲ್ಲಿ ಒಂದಷ್ಟು ಲೆಕ್ಕಾಚಾರ ಇಟ್ಕೊಂಡು ಹೋಗ್ತಾ ಇದಾರೆ. ಸುಧಾಕರ್ ಅವ್ರನ್ನ ಸೋಲ್ಸೋದಿದೆಯಲ್ಲ, ಈಸಿ ಏನಲ್ಲ. ಸುಧಾಕರ್ ಸದ್ಯಕ್ಕೆ ಸೇಫ್. ಕಾಂಗ್ರೆಸ್ ನ ಕೆಲವೊಂದಿಷ್ಟು ಜಿಲ್ಲಾ ಮಟ್ಟದ ನಾಯಕರನ್ನ ಆಮೇಲೆ ತಾಲೂಕು ಮಟ್ಟದ ನಾಯಕರನ್ನ ಈಗಾಗಲೇ ಸೆಳೆದ್ಕೊಂಡ್ಬಿಟ್ಟು ಗೇಮ್ ಮಾಡ್ತಿದ್ದಾರೆ ಅಂತ. ನಂತರ ಏನೋ 50 ಸಾವಿರ ಗೆಲ್ಲಬೇಕು ಅಂತ ಹೊರಟವ್ರು ಅಂತ. ಅದಕ್ಕೆ ಲೋಕಲ್ ಲೀಡರ್ಸ್ ಯಾರಿದಾರೋ ಎಲ್ಲ ಬನ್ನರಪ್ಪ ಅಂತ ಒಂದ್ ರೌಂಡ್ ಹೋದ್ರೆ ಕ್ಷೇತ್ರಕ್ಕೆ ಯಾರು ಲೋಕಲ್ ಲೀಡರ್ ಜಿಲ್ಲಾ ಪಂಚಾಯತಿ ಮಾಜಿ ಮೆಂಬರ ಬಾ ಮಾತಾಡ್ಸೋದು ಅವ್ರನ್ನ ಸೆಳೆದ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದಾರೆ ಈಗಾಗಲೇ. ರಾಜಕೀಯ ಅವೆಲ್ಲ ತಂತ್ರ ಪ್ರತಿತಂತ್ರ ಕುತಂತ್ರ. ಬಟ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿ 2 ಸರ್ವೆಲ್ ಬಿಜೆಪಿ ಡಾಕ್ಟರ್ ಕೆ ಸುಧಾಕರ್ ಇದ್ರು. ಡಿಸೆಂಬರ್ಲು ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಇಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಸ್ಪಷ್ಟತೆ ಸಿಗೋವರೆಗೂ ಸಹ ಕೆ ಸುಧಾಕರ್ ಕ್ಲಿಯರ್. ನಂತರವೂ ಸುಧಾಕರ್ ಸೋಲ್ಸೋದು ಈಸಿ ಏನಲ್ಲ. ಸುಧಾಕರ್ನ ಜೆ ಡಿ ಎಸ್ ನವರು ಕಾಂಗ್ರೆಸ್ ನವರೆಲ್ಲ ಒಂದಾಗಿ ಚುನಾವಣೆ ಮಾಡಿದ್ರು ಟಫ್ ಫೈಟ್ ಬರುತ್ತೆ. ಅದೇ ಒಂದಾಗಿ ಮಾಡಿದ್ರೆ ಟಫ್ ಫೈಟ್ ಆಗ್ಬೋದು, ಬಟ್ ಕಾಂಗ್ರೆಸ್ ಸ್ಟ್ರಾಂಗ್ ಅಭ್ಯರ್ಥಿ ಆಗ್ಬೋದು. ಈಗ ಕೆ ಪಿ ಬಚ್ಚೇಗೌಡರು ಮಾಜಿ ಎಂ ಎಲ್ ಎ ಜೆ ಡಿ ಎಸ್ ಅವ್ರಿಗೆ ಅನೌನ್ಸ್ ಮಾಡಿದ್ದಾರೆ. ಸೊ ಅವರು ಸುಧಾಕರ್ನ ಸೋಲ್ಸೋಷ್ಟು ಹಣಬಲ ಮತ್ತೆ ಜನಬಲ ಅಷ್ಟು ಸದ್ಯಕ್ಕೆ ಕೊರತೆ ಇದೆ ಅವ್ರಿಗೆ. ಆಗಲ್ಲ ಅಂತ ಆಗಲ್ಲ. ಸೊ ಎಲ್ಲವೂ ಇರುವ ಸುಧಾಕರ್ ಅವರು ಗೆಲ್ತಾರೆ ಅಲ್ಲ, ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಮುಂದಿನ ಕ್ಷೇತ್ರ, ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.